So I took the biggest risk and decision and I joined Udaya TV. No mobile and no phone call. ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಉದಯ ಟಿವಿ ಇಂದ ಅಲ್ಲ ಜೆಟಿಎಂ ನಿಂದ ಉದಯ ಮೊಬೈಲ್ ಆಗಿದೆ. ಉದಯ ಮೊಬೈಲ್ ಆಗಿದೆ ನೀವು ಅಂತ ಹೇಳೋದು. ಹೌದು, ಆಗ ಬಂದಿದ್ದ ಆವಾಗೆಲ್ಲ ನಮ್ಮ ಹತ್ರ ಇಷ್ಟು ದೊಡ್ಡ ದೊಡ್ಡ ಮೊಬೈಲ್ ಅದನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದೆ. ಆದರ್ಶ ದಂಪತಿಗೆ ಐ ವಾಸ್ ನಾಟ್ ದ ಚಾಯ್ಸ್. ಲಾಸ್ಟಲ್ಲಿ ಶ್ರೀನಾಥ್ ಸರ್ ನಂಗೆ ಹೇಳಿದ್ರು, ಒಂದು ಕೆಲಸ ಮಾಡಮ್ಮ, ಒಂದು ಸೀರೆ ತೊಗೊಂಬಂದಿರು ನಾಳೆ ನೋಡೋಣ ಅಂತಂದರು. ತಗೊಂಡು ಹೋದೆ, ನೀನೇ ಮಾಡಿಬಿಡಮ್ಮ. ಸೊ ಹಾಗೆ ಶುರು ಮಾಡಿದ್ವಿ. ಆಮೇಲೆ ಅದು ಸ್ವಲ್ಪ ಪಾಪ್ಯುಲರ್ ಆಗ್ತಾ ಬಂತು. ಆಮೇಲೆ ಒಂಥರ ಆಗ ಜನರಿಗೆ ಒಂದು ಒಬ್ಬ ಫಿಲ್ಮ್ ಸ್ಟಾರ್ ಹತ್ರ ಮಾತಾಡೋದಾಗಲಿ ಅಥವಾ ಒಂದು ಮೈಕ್ ಹಿಡ್ಕೊಳ್ಳೋದಾಗಲಿ, ಕ್ಯಾಮ್ರಾ ಮುಂದೆ ಬರೋದಾಗಲಿ, ಇದೆಲ್ಲ ಒಂದು ಹೊಸ ಹೊಸ ಅನುಭವಗಳಾಗಿತ್ತಲ್ವಾ. ಸೊ ಜನ ಹೆಚ್ಚು ಬರೋಕ್ಕೆ ಶುರು ಮಾಡಿದ್ರು. ದಟ್ ಬಿಕೇಮ್ ಅ ವೆರಿ ವೆರಿ ಬಿಗ್ ಶೋ. ಆಮೇಲೆ ಗೊತ್ತಲ್ಲ ನಿಮಗೆ, ಅದು ಇಟ್ ಕ್ರಿಯೇಟೆಡ್ ಹಿಸ್ಟ್ರಿ. 16 long years, 2009 ಲಾಸ್ಟ್ 2 ಇಯರ್ಸ್ ಅದ್ರ ಹೆಸರು ಚೇಂಜ್ ಆಗಿತ್ತು. ನಾವು ಕಸ್ತೂರಿಗೆ ಹೋಗಿ ಅಲ್ಲಿ ಮಾಡ್ತಾ ಇದ್ವಿ, ಬಟ್ 2009ಗೆ ನಾವು ನಿಲ್ಸಿದ್ವಿ ಮಾರ್ಚ್ ಅಲ್ಲಿ ತನಕ ನೆನಪಿದೆ.